ಕಳಪೆ ಕಾಮಗಾರಿಗೆ ನನ್ನ ಕ್ಷೇತ್ರದಲ್ಲಿ ಅವಕಾಶವಿಲ್ಲ, ಗುತ್ತಿಗೆದಾರಿಗೆ ಎಸ್ ಮುನಿರಾಜು ಖಡಕ ವಾರ್ನಿಂಗ್. ನನ್ನ ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿಗೆ ಅವಕಾಶವಿಲ್ಲ, ಯಾವುದೇ ಕಾರಣಕ್ಕೂ ಗುಣಮಟ್ಟದ ಕಾಮಗಾರಿ ಇಲ್ಲದೆ ಹೋದ್ರೆ ಬಿಲ್ ತಡೆ ಹಿಡಿಯುತ್ತೇವೆ ಅಂತ ಶಾಸಕ ಎಸ್ ಮುನಿರಾಜು ಗುತ್ತಿಗೆದಾರಿಗೆ ಎಚ್ಚರಿಕೆ ನೀಡಿದ್ದಾರೆ. ಚುನಾವಣೆ ಮೊದಲು ಕಿರ್ಲೋಸ್ಕರ್ ಬಡಾವಣೆಯಲ್ಲಿ ಸುಮಾರು 8 ರಸ್ತೆಯಲ್ಲಿ ಕಳಪೆ ಕಾಮಗಾರಿ ಮಾಡಲಾಗಿತ್ತು. ಅಂದು ನಾನು ಹಾಗೂ ವಲಯ ಜಂಟಿ ಆಯುಕ್ತ ಅಧಿಕಾರಿಗಳ ಜೊತೆ ಬಂದು ಪರಿಶೀಲಿಸಿ ಕಳಪೆ ಟಾರ್ ಕಿತ್ತು ಅಧಿಕಾರಿಗಳ ಕೈಗೆ ನೀಡಿದೆ. ಇದನ್ನ News 81 ಕನ್ನಡ ವಾಹಿನಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಿತ್ತು. ಕಳಪೆ ಕಾಮಗಾರಿ ರಸ್ತೆಯ ಟಾರು ಕಿತ್ತು ಅಧಿಕಾರಿ ಕೈಗೆ ಕೊಟ್ಟ ಶಾಸಕ ಎಂದು ಸುದ್ದಿಯನ್ನ ಪ್ರಕಟಿಸಲಾಗಿತ್ತು. ಇದರ ಬೆನ್ನಲ್ಲೇ ಶಾಸಕ ಎಸ್ ಮುನಿರಾಜು ಅಂದು ತಡೆ ಮಾಡಿ ನಿಲ್ಲಿಸಿದ 8 ರಸ್ತೆಗಳಿಗೆ ಸಂಪೂರ್ಣ ಹೊಸದಾಗಿ ಡಾಂಬರೀಕರಣಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಶಾಸಕ ಎಸ್ ಮುನಿರಾಜು ಮಾತನಾಡಿ, ನಾನು ಸೂಚನೆ ಕೊಟ್ಟು 4 ತಿಂಗಳಾಗಿತ್ತು, ಅವರು ಬಿಲ್ ಮಾಡಿಕೊಳ್ಳುವ ಪ್ರಯತ್ನ ಫಲ ಕೊಡದೆ ಅಂತಿಮವಾಗಿ ಡಾಂಬರೀಕರಣ ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿ ಮಾಡುವುದಕ್ಕೆ ಬಿಡುವುದಿಲ್ಲ. ಹಲವು ಕಾಮಗಾರಿಯಲ್ಲಿ ಹಿಂದೆ ಅಕ್ರಮ ನಡೆದಿದ್ದು ಅವುಗಳಲ್ಲಿ ಕೆಲವನ್ನ ಲೋಕಾಯುಕ್ತರು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಇನ್ನು ಕೆಲವು ನಾಗಮೋಹನ್ ದಾಸ್ ಕಮಿಟಿಯಲ್ಲಿ ತನಿಖೆ ನಡೀತಾ ಇದೆ. ಗುಣಮಟ್ಟದ ಕಾಮಗಾರಿ ಮಾಡಿ ಬಿಲ್ ಪಡೆಯಲಿ, ಕಳಪೆ ಕಾಮಗಾರಿ ಮಾಡಲು ಎಂದಿಗೂ ಬಿಡುವುದಿಲ್ಲ ಎಂದರು. ಇನ್ನು ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧವಾಗಿದ್ದು ಕಳಪೆ ಕಾಮಗಾರಿ ನಡೆದರೆ ಸಹಿಸುವುದಿಲ್ಲ. ಜನರ ಅಪೇಕ್ಷೆಯಂತೆ ಗುಣಮಟ್ಟದ ಕಾಮಗಾರಿ ನಡೆಸಿ ಕ್ರಿಯಾ ಯೋಜನೆಯಂತೆ ಕೆಲಸ ನಿರ್ವಹಿಸಿ ಯಾವುದರಲ್ಲೂ ಕೂಡ ಲೋಪವಾಗಬಾರದು. ಜನ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸಬೇಕು, ಕೆಲಸ ನಿರ್ವಹಣೆ ವೇಳೆ ಸಹಕಾರ ಕೊಡಬೇಕು. ಕ್ಷೇತ್ರದ ಜನರ ಮೂಲಭೂತ ಸಮಸ್ಯೆಗಳನ್ನ ಹಂತ ಹಂತವಾಗಿ ಈಡೇರಿಸಲಾಗುತ್ತೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಆನಂದ್ ರೆಡ್ಡಿ, ಮಂಜುನಾಥ್ ಹೆಚ್ಎಸ್ ಅಧಿಕಾರಿ, ವೆಂಕಟೇಶ್ ಗುತ್ತಿಗೆದಾರ, ಚಿಕ್ಕಲಕ್ಕಂಡ ಇನ್ನು ಮುಂತಾದರು ಉಪಸ್ಥಿತರಿದ್ರು. ಚುನಾವಣೆ ಮೊದಲು ಕಿರ್ಲೋಸ್ಕರ್ ಬಡಾವಣೆಯಲ್ಲಿ ಸುಮಾರು 8 ರಸ್ತೆಗಳನ್ನ ಕಳಪೆ ಕಾಮಗಾರಿ ಮಾಡಿದ್ರು. ನಾನು ನಮ್ಮ ಜಂಟಿ ವಲಯ ಆಯುಕ್ತರು, ಅವತ್ತಿನ ಜಂಟಿ ವಲಯ ಆಯುಕ್ತರು ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ನೋಡಿಸಿ ಕಾರಣ ಕಿತ್ತು ಅಧಿಕಾರಿಗಳ ಕೈ ಕೊಟ್ಟಿದ್ದೆ. ಅವತ್ತು ಪತ್ರಿಕೆಗಳಲ್ಲಿ ಬಂದಿತ್ತು, ಅಧಿಕಾರಿಗಳ ಕೈಗೆ ಟಾರ್ ಕಿತ್ತು ಕೊಟ್ಟ ಶಾಸಕ ಅಂತ ಹೇಳಿ ಪತ್ರಿಕೆಯಲ್ಲಿ ಬರೆದಿದ್ರು. ಹಾಗಾಗಿ ಇವತ್ತು ಮತ್ತೆ ಅದಕ್ಕೆ ಬಿಲ್ ತಡೆ ಹಿಡಿದು ಮತ್ತೆ ಟಾರ್ ಹಾಕೊಡ್ಬೇಕು ಅಂತೇಳಿ ಇವತ್ತು ಟಾರ್ ಹಾಕ್ಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಏನ್ 8 ರಸ್ತೆಗಳು ಕಳಪೆ ಕಾಮಗಾರಿ ಆಗಿತ್ತು, ಆ 8 ರಸ್ತೆಗಳು ಸಂಪೂರ್ಣ ಹೊಸದಾಗಿ ಟಾರ್ ಹಾಕ್ಬೇಕು ಅಂತೇಳಿ ಗುತ್ತಿಗೆದಾರರಿಗೆ ಮತ್ತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಮೇರೆಗೆ ಇವತ್ತು ಆಟಕ್ಕೆ ಶುರು ಮಾಡಿದ್ದಾರೆ. ನಾನಾಗ್ಲೇ ಇವ್ರಿಗೆ ಸೂಚನೆ ಕೊಟ್ಟು 4 ತಿಂಗಳಾಯ್ತು. ಅವರು ಬೇಕಾದಷ್ಟು ಪ್ರಯತ್ನ ಪಟ್ಟು ಕೊನೆಗೆ ಇವಾಗ ಅಂತಿಮವಾಗಿ ಟಾರ್ ಹಾಕ್ದವರು ವಿಧಿ ಇಲ್ಲ ಅಂತ ಹೇಳಿ ಇವತ್ತು ಟಾರ್ ಹಾಕ್ತಾ ಇದ್ದಾರೆ. ಈ ಕಳಪೆ ಕಾಮಗಾರಿಗೆ ನನ್ನ ಕ್ಷೇತ್ರದಲ್ಲಿ ಅವಕಾಶ ಕೊಡಲ್ಲ. ಯಾವುದೇ ಕಾರಣಕ್ಕೂ ಗುಣಮಟ್ಟದ ಕಾಮಗಾರಿ ಇದ್ದೋದ್ರೆ ನಾವು ಅದಕ್ಕೆ ಹಣ ಬಿಡುಗಡೆ ಮಾಡಿಕೊಡೋದು ಅಂತ ತಡೆ ಹಿಡಿತೇವೆ. ಹಾಗಾಗಿ ಇವತ್ತು ಸುಮಾರು 8 ರಸ್ತೆಗಳನ್ನ ಕಿರ್ಲೋಸ್ಕರ್ ಲೇಔಟ್ ಅಲ್ಲಿ ಮತ್ತೆ ಡಾಂಬರೀಕರಣ ಮಾಡಿಸ್ತಾ ಇದ್ದೀವಿ. ಇದೊಂದು ನಾವು ಪರಿಶೀಲನೆ ಮಾಡಿದ್ರು, ಇನ್ನೂ ಒಂದಷ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಲೋಕಾಯುಕ್ತದಲ್ಲಿ ಇದೆ, SIT ಮುಂದೆ ಒಂದಷ್ಟಿತ್ತು, ಇವಾಗ ಇನ್ನೊಂದಷ್ಟು ಕಾಮಗಾರಿಗಳು ನಾಗಮೋಹನ್ ದಾಸ್ ಕಮಿಟಿಯವ್ರ ಮುಂದೆ ಒಂದಷ್ಟು ಕಾಮಗಾರಿ ಪರಿಶೀಲನೆಯಲ್ಲಿದೆ. ಮೊನ್ನೆ ತಾನೇ ಹಿಂದೆ ಕೊಟ್ಟಿದ್ದಂಥ ಕಾಮಗಾರಿನ ಲೋಕಾಯುಕ್ತವ್ರು ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಹೀಗೆ ಗುಣಮಟ್ಟದ ಕಾಮಗಾರಿ ಮಾಡಿ ಅವ್ರದ್ದೇನಿದೆಯೋ ಅವ್ರ ಹಣ ತಗೊಂಡೋಗಿ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಕಡಾಚಾರ ಕಾಮಗಾರಿ ಮಾಡಿ ಬಿಲ್ ತಗೊಂಡೋಗಕ್ಕೆ ನಮ್ಮ ಅವಧಿಯಲ್ಲಿ ನಾವು ಬಿಡಲ್ಲ.